ಶ್ರೀ ವೇದವ್ಯಾಸಾಯ ನಮಃ. ಇವತ್ತು ಎರಡು ಪಕ್ಷಿಗಳ ಕಥೆ ನೋಡೋಣ. ಒಂದು ಹಂಸ, ಇನ್ನೊಂದು ಕಾಗೆ. ಕಾಗೆ ಗೊತ್ತೇ ಇರುತ್ತಲ್ವಾ? ಕಾಗೆ ನೋಡಿರ್ತೀರಲ್ವ ನೀವು? ಹ್ಞೂ, ಕಪ್ಪಗಿರುತ್ತೆ, ಕಾ 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 ಅಂತ ಶಬ್ದ ಮಾಡುತ್ತೆ. ಹ್ಞೂ, ಹಂಸ ಅಂದರೆ ಅದಿಲ್ಲಿ ಸಿಗೋದಿಲ್ಲ. ಹಂಸ ಅದು ಹಿಮಾಲಯದಲ್ಲಿ ಮಾತ್ರ ಇರುತ್ತೆ. ತುಂಬ ಸ್ವಚ್ಛವಾದ ನೀರಿನಲ್ಲಿ ಇರುತ್ತೆ, ಅದಕ್ಕೆ ಕೊಳಕು ಅಂದರೆ ಆಗೋದಿಲ್ಲ. ಹಂಸ ಪಕ್ಷಿಗಳು ಬೆಳ್ಳಗಿರುತ್ತೆ, ಅದರ ಕೊಕ್ಕು ಕೆಂಪಗಿರುತ್ತೆ, ಅದರ ಪಾದ ಕೆಂಪಗಿರುತ್ತೆ. ಅದು ತುಂಬ ಸುಂದರವಾದ ಪಕ್ಷಿ. ಆ ಹಂಸ ಮತ್ತು ಕಾಗೆ ಇಬ್ಬರು ಪಂದ್ಯ ಕಟ್ಟಿ ಹಾರಿದ ಕತೆನ ಇವತ್ತು ನೋಡೋಣ. ಹ್ಞೂ, ಒಬ್ಬ ವೈಶ್ಯ ಇದ್ದ, ಅಂದರೆ ವ್ಯಾಪಾರ ಮಾಡೋನು, ತುಂಬ ಶ್ರೀಮಂತ. ಅವನ ಹತ್ರ ಹಣ ತುಂಬ ಇತ್ತು. ಒಳ್ಳೆ ಬಟ್ಟೆ ಹಾಕೋತಿದ್ದ, ಒಳ್ಳೆ ಒಡವೆ ಹಾಕೋತಿದ್ದ, ಒಳ್ಳೆ ಊಟ ಮಾಡ್ತಾ ಇದ್ದ. ಅವನಿಗೊಂದಿಷ್ಟು ಜನ ಮಕ್ಕಳಿದ್ರು. ಆ ಮಕ್ಕಳಿಗೆಲ್ಲ ಒಳ್ಳೆ ಊಟ, ದಿನಾಗಲೂ ತುಪ್ಪ, ಗಟ್ಟಿ ತುಪ್ಪ, ಹಾಲು, ಮೊಸರು, ಬೆಣ್ಣೆ, ಕೆನೆ. ಹಾಲಲ್ಲೂ ಒಳ್ಳೆ ಕೆನೆ, ಮೊಸರಲ್ಲೂ ಒಳ್ಳೆ ಕೆನೆ, ಆಯಿತಾ? ಆಮೇಲೆ ಆ ಹಾಲು ಕುಡಿಬೇಕಾದ್ರೆ ಅದಕ್ಕೆ ಕೇಸರಿ ಹಾಕ್ಕೊಂಡು, ಏಲಕ್ಕಿ ಹಾಕ್ಕೊಂಡು, ಪಚ್ಚಕರ್ಪೂರ ಹಾಕ್ಕೊಂಡು ಒಳ್ಳೆ ಘಮ ಘಮ ಅನ್ನೋ ಹಾಲು ಕುಡಿತಾ ಇದ್ರು ಅವರೆಲ್ಲರೂ. ಅಷ್ಟು ಶ್ರೀಮಂತರು. ಆವಾಗ ಒಂದಿನ ಅವರು ಊಟ ಮಾಡಿ ಎಲೆನೆಲ್ಲ ಹೊರಗಡೆ ಬಿಸಾಕ್ತಾ ಇದ್ರು. ಆ ಎಲೆನಲ್ಲಿ ಸ್ವಲ್ಪ ಆಹಾರ ಉಳಿದಿರತ್ತಲ್ಲ ಅಲ್ವಾ, ಒಳ್ಳೆ ತುಪ್ಪದಲ್ಲಿ ಕರಿದ ತಿಂಡಿಗಳು, ತುಪ್ಪದಲ್ಲಿ ಕರೆದ ತಿಂಡಿಗಳು, ಹಾಗೆ ಬೇರೆ ಬೇರೆ ಒಳ್ಳೆ ಸಿಹಿಯಾದ ಭಕ್ಷ್ಯಗಳೆಲ್ಲ ಇರ್ತಿತ್ತು. ಒಂದು ಕಾಗೆ ಬಂದು ಆ ಉಳಿದಿರೋ ತಿಂಡಿನೆಲ್ಲ ತಿಂತಾಯಿತು. ಒಳ್ಳೆ ತುಪ್ಪ ಮೊಸರಿನ ತಿಂಡಿಗಳು ತಿಂದು 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 ಕಾಗೆ ದಪ್ಪ ಆಗ್ಬಿಟ್ಟಿತ್ತು, ಗುಂಡು 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 ಗುಂಡುಗಾಗ್ಬಿಟ್ಟಿತ್ತು. ಅದಕ್ಕೆ ಜಂಬ ಬಂದ್ಬಿಡ್ತು, ನಾನು ಒಳ್ಳೆ ಊಟ ಮಾಡ್ತೀನಿ ಅಂತ ಜಂಬ ಬಂದ್ಬಿಡ್ತು, ನನಗೆ ತುಂಬ ಶಕ್ತಿ ಜಾಸ್ತಿ ಆಗಿಬಿಟ್ಟಿದೆ. ಅದು ಬೇರೆ ಕಾಗೆಗಳ ಜೊತೆ ಸೇರ್ತಾನೆ ಇರಲಿಲ್ಲ. ಬೇರೆ ಕಾಗೆಗಳಿರುತ್ತಲ್ಲ, ಅವುಗಳನ್ನು ಕಂಡ್ರೆ ಹೇ ಇವ್ರ ಹತ್ರ ನಾನೇನು ಮಾತಾಡೋದು, ನಾನು ಶ್ರೀಮಂತರ ಮನೆ ಅನ್ನ ತಿಂತಾ ಇದ್ದೀನಿ, ನಾನು ಒಳ್ಳೆ ಊಟ ಮಾಡ್ತಾ ಇದ್ದೀನಿ, ಒಳ್ಳೆ ಊಟ ಮಾಡಿ ನನಗೆ ಶಕ್ತಿ ಜಾಸ್ತಿ ಆಗಿಬಿಟ್ಟಿದೆ ಅಂತ ಅದಕ್ಕೆ ಜಂಬ. ಬೇರೆ ಕಾಗೆಗಳನ್ನು ಸರಿಗೆ ಮಾತಾಡಿಸ್ತಾನೇ ಇರಲಿಲ್ಲ, ಬರೀ ಅಣಗಿಸೋದು. ಆ ಕಾಗೆಗಳಿಗೆಲ್ಲ ಬೇಜಾರಾಗ್ತಾಯಿತ್ತು, ಸಿಟ್ಟು ಬರ್ತಾಯಿತ್ತು. ಇರಲಿ ಇರಲಿ ನೋಡೋಣ, ಇವನ್ನೆಷ್ಟು ದಿನ ಜಂಬದಿಂದ ನಡ್ಕೊಳ್ತಾನೆ ನೋಡೋಣ ಅಂತ ಅವು ಸುಮ್ಮನಿದ್ಬಿಟ್ಟಿದ್ವು. ಒಂದು ದಿನ ಎಲ್ಲಿಂದಲೋ ಹಂಸ ಪಕ್ಷಿಗಳು ಬಂತು ಸಮುದ್ರ ತೀರಕ್ಕೆ. ಆ ವೈಶ್ಯರಿದ್ದಿದ್ದು ಸಮುದ್ರ ತೀರದಲ್ಲಿ. ಸಮುದ್ರ ಅಂದರೆ ಗೊತ್ತಲ್ಲ ನಿಮಗೆ, ನದಿಗಿಂತ ದೊಡ್ಡದು ಸಮುದ್ರ. ಅಲ್ಲಿಗೆ ಹಂಸ ಪಕ್ಷಿಗಳೆಲ್ಲ ಹಾರ ಬಂದವು. ಹಂಸ ಪಕ್ಷಿಗಳಿಗೆ ತುಂಬ ಶಕ್ತಿ ಜಾಸ್ತಿ, ತುಂಬ ದೂರಕ್ಕೆ ಹಾರ್ತವೆ, ಬಹಳ ದಿನ ಹಾರ್ತವೆ, ದಿನಗಳಗಟ್ಟಲೆ ಹಾರತ್ತೆ, ತುಂಬ ಶಕ್ತಿ ಜಾಸ್ತಿ, ಎತ್ತರಕ್ಕೆ ಹಾರತ್ತೆ ಹಂಸ ಪಕ್ಷಿಗಳು. ಬೇರೆ ಪಕ್ಷಿಗಳು ಎಷ್ಟು ಎತ್ತರಕ್ಕೆ ಹಾರತ್ತೆ ಅದಕ್ಕಿಂತ ಎತ್ತರಕ್ಕೆ ಹಾರತ್ತೆ, ಮತ್ತು ಬಹಳ ದಿನ ಹಾರತ್ತೆ, ಅದರ ರೆಕ್ಕೆಗಳು ಸೋಲೋದೇ ಇಲ್ಲ, ತುಂಬ ದೂರ ಹಾರತ್ತೆ ಅದು. ಆ ಹಂಸ ಪಕ್ಷಿಗಳನ್ನು ನೋಡಿ ಈ ಕಾಗೆಗೆ, ಈ ಶ್ರೀಮಂತನ ಮಕ್ಕಳಿದ್ರಲ್ಲ ವೈಶ್ಯರು, ಅವರೆಲ್ಲ ಕಾಗೆಗೆ ಉಪ್ಸಿದ್ರು. ಏ ಏ ಕಾಗೆ, ನಿನಗೆ ಶಕ್ತಿ ಜಾಸ್ತಿ, ನಾವು ದಿನಾಗಲೂ ಬಿಸಾಕ್ತೀವಲ್ಲ ಎಂಜಿಲೆಲೆ, ಅದರಲ್ಲಿ ತುಪ್ಪದ ಅನ್ನ ತಿಂದು ತಿಂದು ನಿನಗೆ ಗಟ್ಟಿಯಾಗ್ಬಿಟ್ಟಿದ್ಯಾ, ನಿನಗೆ ಶಕ್ತಿ ಜಾಸ್ತಿ ಆಗಿದೆ, ನೀನು ಆ ಹಂಸ ಪಕ್ಷಿಗಳಿಗಿಂತ ಎತ್ತರಕ್ಕೆ ಹಾರತ್ಯ, ವೇಗವಾಗಿ ಹಾರತ್ಯ, ಹೋಗು ಹಾರು ನೀನು ಅಂತ ಈ ಕಾಗೆಗೆ ಚೆನ್ನಾಗಿ ಉಪ್ಸಿದ್ರು. ಯಾರೋ ಈ ಧನಿಕರ ಮಕ್ಕಳು, ಶ್ರೀಮಂತರ ಮಕ್ಕಳು. ಇದಕ್ಕೆ ಜಂಬ ತಲೆಗೇರಿಬಿಟ್ಟಿತ್ತಲ್ಲ, ನಾನು ಸಾಮಾನ್ಯ ಕಾಗೆ, ಹಂಸಗಳಷ್ಟು ಎತ್ತರಕ್ಕೆ ಹಾರಲ್ಲ ಅಂತ ಗೊತ್ತಾಗಬೇಕೋ ಬೇಡೋ, ಇದಕ್ಕೇನು ಅವರೆಲ್ಲ ಉಬ್ಬಿಸ್ಬಿಟ್ರಲ್ಲ, ಜಂಬ ಬಂದ್ಬಿಡ್ತು ಇನ್ನೂ ಜಾಸ್ತಿ.
ಅದರಲ್ಲಿರೋ ಒಂದು ಹಂಸನ್ ಕರಿತು, ಏ ಹಂಸವೇ ಬಾಯಿಕೆ ಅಂತ. ಆ ಹಂಸಕ್ಕೆ ಯಾರು ನನ್ನ ಕರಿತಿರೋದು ನೋಡ್ತು ಕಾಗೆ, ಎಲ್ಲ ಈ ಕಾಗೆಗೇನು ಇಷ್ಟೊಂದು ಜಂಬ, ನನ್ನನ್ನು ಹಂಗೆ ಕರಿತಾ ಇದೆಯಲ್ಲ, ಇರಲಿ ನೋಡೋಣ ಅಂತ ಅಂದ್ಬಿಟ್ಟು ಆ ಹಂಸ ಬಂದು ಕೇಳುತ್ತೆ, ಏನಪ್ಪ ಯಾಕೆ ಕರಿತಾ ಇದ್ದೀನಿ ನನ್ನ ಅಂತ. ನಾನು ನೀನು ಪಂದ್ಯ ಕಟ್ಟೋಣ, ನನ್ನ ಜೊತೆ ನೀನು ಪಂದ್ಯನ? ಏನು ಪಂದ್ಯ? ಯಾರು ಎಷ್ಟು ಎತ್ತರಕ್ಕೆ ಹಾರ್ತಾರೆ, ಎಷ್ಟು ದೂರ ಹಾರ್ತಾರೆ, ಎಷ್ಟು ಹೊತ್ತು ಹಾರ್ತಾರೆ, ಪಂದ್ಯ ಕಟ್ಟೋಣ ಅಂತು ಕಾಗೆ. ಅದಕ್ಕೆ ಹಂಸಕ್ಕೆ ನಗು ಬಂದ್ಬಿಡ್ತು. ಅದಕ್ಕೆ ಹಂಸ ಹೇಳ್ತು, ನಾನು ಮಾನಸ ಸರೋವರದಿಂದ ಹಾರ್ಕೊಂಡು ಬಂದಿದ್ದೀನಿ, ನನ್ನ ಜೊತೆ ನೀನು ಪಂದ್ಯ ಕಟ್ತೀಯಾ, ಸೋತೋಗ್ತಿ ಬೇಡ ಅಂತ ಹೇಳ್ತು. ಆದರೆ ಇದು ಕೇಳಬೇಕಲ್ಲ, ಹೇ ನನಗೆ ಯಾವ್ಯಾವ ಥರ ಹಾರಕ್ಕೆ ಗೊತ್ತು ಗೊತ್ತಾ, ನಾನು ಚಕ್ರ ಥರ ಗಿರಗಿರಗಿರಗಿರ ತಿರುಗ್ತಾ ಹಾರ್ತೀನಿ, ಆಮೇಲೆ ಆಕಾಶದಲ್ಲೇ ಕೆಳಗೆ ಮೇಲೆ ಕೆಳಗೆ ಮೇಲೆ ಸುತ್ತುತ್ತಾ ಸುತ್ತುತ್ತಾ ಹಾರ್ತೀನಿ, ನೇರವಾಗಿ ಹಾರ್ತೀನಿ, ಬೆನ್ನು ಕೆಳಗೆ ಮಾಡಿ ಹಾರ್ತೀನಿ, ಆಮೇಲೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹಾರ್ಕೊಂಡು ಕುಪ್ಪಳಿಸ್ಕೊಂಡು ಕುಪ್ಪಳಿಸ್ಕೊಂಡು ಹಾರ್ತೀನಿ, ಹೇಗೆಗೋ ಹಾರ್ತೀನಿ ನಾನು, ನಿನಗಷ್ಟೆಲ್ಲ ಹಾರಕ್ಕೆ ಗೊತ್ತಿದ್ಯಾ ಅಂತ. ಹಂಸಕ್ಕೆ ನಗು ಬಂದ್ಬಿಡ್ತು, ಯಾಕಪ್ಪ ಇಷ್ಟು ಮಾತಾಡ್ತಿ, ಸರಿ ಆಯಿತು ಹಾರೋಣ ಬಾ ಅಂತನ್ಬಿಟ್ಟು ಹಂಸನೂ ಕಾಗೆನೂ ಹಾರಕ್ಕೆ ಶುರು ಮಾಡಿದ್ರು. ಹಂಸ ಸುಖವಾಗಿ ಹಾರ್ತಾ ಇತ್ತು. ಇದು ಹಾಗಲ್ಲ, ಇದು ಕಾಗೆ ಜಂಬ ಬಂದ್ಬಿಟ್ಟಿತ್ತಲ್ಲ, ಮಧ್ಯ ಮಧ್ಯ ವಟ 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 ಮಾತಾಡ್ತಾ ಇತ್ತು. ಯಾವತ್ತೂ ನಡಿಬೇಕಾದ್ರೆ ಓಡಬೇಕಾದ್ರೆ ಮಾತಾಡಿದ್ರೆ ಬೇಗ ಸುಸ್ತಾಗೋಗುತ್ತೆ, ಹಾಗೆ ಪಕ್ಷಿಗಳು ಹಾರಬೇಕಾದ್ರೆ ಈ ಕಾಗೆ ವಟ 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 ಮಾತಾಡ್ತಾನೇ ಇದೆ. ಮೊದಲೇ ಕಾಗೆಗೆ ಹಂಸದಷ್ಟು ಶಕ್ತಿ ಇಲ್ಲ, ಇದ್ರ ಮೇಲೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದೆ, ಶಕ್ತಿ ಬೇಗ ಹೊರಟೋಯ್ತು. ಅದು ನೋಡಿದ್ಯಾ ನಾನು ಹೆಂಗೆ ಹಾರ್ತಾ ಇದ್ದೀನಿ ನೋಡೋ, ನಾನು ಹೀಗೆ ಹಾರಿದೆ, ನಾನು ಹಾಗೆ ಹಾರಿದೆ, ನಾನು ಬೆನ್ನು ಕೆಳಕ್ಕೆ ಹಾಗೆ ಹಾರ್ತಾ ಇದ್ದೀನಿ, ಚಕ್ರ ಥರ ಸುತ್ತಕೊಂಡು ಹಾರ್ತಾ ಇದ್ದೀನಿ, ನೋಡು 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 ಅಂತ. ಹಂಸ ನಗ್ತಾ ನಗ್ತಾ ಮೇಲ್ಗಡೆ ಹಾರ್ತಾ ಇತ್ತು. ಇದು ಬೇಗ ಬೇಗ ಹಾರಿ 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 ಸುಸ್ತಾಗೋಯ್ತು, ತುಂಬ ಸುಸ್ತಾಗೋಯ್ತು, ರೆಕ್ಕೆಗಳೆಲ್ಲ ಸೋತೋಯ್ತು. ಅಯ್ಯೋ ಎಲ್ಲರೂ ಕೂತ್ಕೋಬೇಕಪ್ಪ, ಸಾಕಾಯ್ತು, ತುಂಬ ಸುಸ್ತಾಗ್ತಾ ಇದೆ, ಇನ್ನು ಹಾರಕ್ಕಾಗಲ್ಲ, ನಾನು ಸತ್ತೇ ಹೋಗ್ತೀನಿ, ಎಲ್ಲಿ ಒಂದು ಮರ ಸಿಕ್ಕತ್ತೆ, ಎಲ್ಲಿ ಒಂದು ಬಂಡೆ ಸಿಕ್ಕತ್ತೆ ಅಂತ ಸುತ್ತಲೂ ನೋಡಿದ್ರೆ ಎಲ್ಲಿ ನೋಡಿದ್ರೂ ನೀರು, ಬಲಕ್ಕೆ ತಿರುಗಿದ್ರೂ ನೀರು, ಎಡಕ್ಕೆ ತಿರುಗಿದ್ರೂ ನೀರು, ಮುಂದೆ ನೋಡಿದ್ರೂ ನೀರು, ಹಿಂದೆ ನೋಡಿದ್ರೂ ನೀರು. ಅದು ಮಾತಾಡ್ಕೊಂಡು ಮಾತಾಡ್ಕೊಂಡು ಸಮುದ್ರದಲ್ಲಿ ದೂರ ಬಂದ್ಬಿಟ್ಟಿದೆ. ಸಮುದ್ರದಲ್ಲಿ ಒಂದು ಮರವೂ ಇಲ್ಲ, ಒಂದು ಬಂಡೆನೂ ಇಲ್ಲ, ಎಲ್ಲಿ ಕೂತ್ಕೋಬೇಕು? ಅದಕ್ಕೆ ರೆಕ್ಕೆ ಸೋತು ಅದು ಸಮುದ್ರದೊಳಗೆ ಬಿದ್ದೋಯ್ತು. ಅದು ಮುಳುಗ್ತಾ ಇದೆ, ಕಾಗೆಗೆ ಈಜು ಬರಲ್ಲ, ಮುಳುಗ್ತಾ ಇದೆ, ಒದ್ದಾಡ್ತಾ ಇದೆ, ಉಸಿರಾಡೋದಕ್ಕೆ ಬದುಕಬೇಕು ಅಂತ, ಆದರೆ ಏನು ಮಾಡೋದು? ಆಗ ಹಂಸ ಮುಂದೆ ಹೊಟ್ಟೋಗಿತ್ತು, ಯಾಕೋ ಕಾಗೆ ಬರಲಿಲ್ವಲ್ಲ, ಕಾಗೆ ಮಾತೇ ಕೇಳಿಸ್ತಿಲ್ವಲ್ಲ, ಏನಾಯಿತು ಈ ಕಾಗೆಗೆ ಅಂತ ಹಿಂದೆ ತಿರುಗಿದ್ರೆ ಸಮುದ್ರದಲ್ಲಿ ಬಿದ್ದು ಮುಳುಗೋಗ್ತಾ ಇದೆ. ಅಯ್ಯೋ ಅನ್ನಿಸ್ತು ಈ ಹಂಸಕ್ಕೆ, ಹೋಗ್ಬಿಟ್ಟು ಏನಯ್ಯ ಇದು ಹೊಸ ರೀತಿ ಹಾರಾಟನ, ಸಮುದ್ರದಲ್ಲಿ ಈಜಾಡ್ತಿದ್ಯಾ, ಇದು ಬೇರೆ ಗೊತ್ತಿದೆಯಾ ನಿನಗೆ ಅಂತ ತಮಾಷೆ ಮಾಡ್ತು. ಕಾಗೆಗೆ ತುಂಬ ಬೇಜಾರಾಗೋಯ್ತು, ಅಯ್ಯ ಹಂಸ ಪಕ್ಷಿ ತಪ್ಪಾಯಿತು, ನಾ ಜಂಬದಿಂದ ತುಂಬ ದುರಹಂಕಾರದಿಂದ ಮಾತಾಡಿದೆ, ನನ್ನ ಪ್ರಾಣ ಹೋಗ್ತಾ ಇದೆ, ನನ್ನ ಕಾಪಾಡು ಅಂತು. ಸರಿ ಅಂತನ್ಬಿಟ್ಟು ಹಂಸ ಹೋಗಿ ಆ ಕಾಗೆನ ತನ್ನ ಬೆನ್ಮೇಲೆ ಕುಡಿಸ್ಕೊಂಡು ಮತ್ತೆ ಹಾರಿಕೊಂಡು ದಡದ ಹತ್ರ ಬಂದು ಬಿಡ್ತು. ಆಮೇಲೆ ಹಂಸ ಪಕ್ಷಿ ಹೇಳ್ತು, ನೋಡು ನಿನಗೆ ಹಾರಕ್ಕೆ ಗೊತ್ತಿದೆ ನಿಜ, ಆದರೆ ನಿನಗಿಂತ ದೊಡ್ಡವರ ಹತ್ರ, ನಿನಗಿಂತ ಶಕ್ತಿಶಾಲಿಗಳ ಹತ್ರ ಹೀಗೆ ಅಹಂಕಾರದಿಂದ ಮಾತಾಡಬಾರ್ದು, ಪಂದ್ಯ ಕಟ್ಟಬಾರ್ದು, ನೀನು ಯಾವಾಗಲೂ ನಿನ್ನ ಜೊತೆಯವ್ರ ಜೊತೆ ಇರಬೇಕು, ನಿನಗಿಂತ ಉತ್ತಮರ ಜೊತೆ ಹಾಗೆಲ್ಲ ನಡ್ಕೋಬಾರ್ದು, ಗೊತ್ತಾಯ್ತಾ ಅಂತೇಳಿ. ತಪ್ಪಾಯಿತು, ಇನ್ಮೇಲೆ ನನ್ನ ಶಕ್ತಿ ಎಷ್ಟು ಅಂತ ಗೊತ್ತಿದ್ದು ನಾನು ಹೇಗಿರಬೇಕೋ ಹಾಗಿರ್ತೀನಿ, ನನಗಿಂತ ದೊಡ್ಡವ್ರ ಜೊತೆ ನಾನು ಪಂದ್ಯ ಕಟ್ಟಲ್ಲ, ತಪ್ಪಾಯಿತು, ನನ್ನ ಅಹಂಕಾರಕ್ಕೆ ಸರಿಯಾದ ಶಿಕ್ಷೆ ಆಯಿತು ಅಂತ ಕಾಗೆ ಹಂಸದ ಹತ್ರ ಕ್ಷಮೆ ಕೇಳುತ್ತೆ. ಹಂಸ ಮತ್ತು ಕಾಗೆ ವ್ಯಾಸರು ಈ ಎರಡು ಪಕ್ಷಿಗಳ ಕಥೆಯನ್ನು ಮಹಾಭಾರತದಲ್ಲಿ ಸುಂದರವಾಗಿ ನಿರೂಪಣೆ ಮಾಡಿದರೆ, ಇದು ಈ ಕಥೆಯನ್ನು
ಕರ್ಣನಿಗೆ ಶಲ್ಯ ಹೇಳ್ತಾನೆ ಏ ಕರ್ಣ ನೀನು ದುರ್ಯೋಧನ ಹಾಕಿದ ಅನ್ನವನ್ನ ತಿಂತಾ ಇದ್ದೀಯ ದುರ್ಯೋಧನನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ನಿನ್ನನ್ನ ಬಳಸ್ಕೊಳ್ತಾ ಇದ್ದಾನೆ ನಿನಗೆ ಚೆನ್ನಾಗಿ ತಿನ್ಸಿ 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 ಕೊಬ್ಬಿಸ್ತಾ ಇದ್ದಾನೆ ನಿನ್ನ ಸುಮ್ಮನೆ ಹೊಗಳಿ ಹೊಗಳಿ ಉಬ್ಬಿಸ್ಬಿಟ್ಟಿದ್ದಾನೆ ಪಾಂಡವರು ನಿನ್ಕಿಂತ ಶಕ್ತಿಶಾಲಿಗಳು ಅವ್ರ ಜೊತೆ ನೀನು ಪಂದ್ಯ ಕಟ್ಟಕ್ಕಾಗಲ್ಲ ಅವ್ರ ಜೊತೆ ಯುದ್ಧ ಮಾಡಿ ಪಾಂಡವರನ್ನು ಗೆಲ್ಲಕ್ಕಾಗಲ್ಲ ಹಂಸ ಪಕ್ಷಿ ಜೊತೆ ಸೋತ ಕಾಗೆ ಥರ ಆಗೋಗ್ತೀಯ ನೀನು ಆ ದುರ್ಯೋಧನಾದಿಗಳ ಸಹವಾಸ ಬಿಟ್ಬಿಡು ಗೊತ್ತಾಯ್ತಾ ಅಂತ ಶಲ್ಯ ಈ ಹಂಸ ಮತ್ತು ಕಾಗೆಯ ಕಥೆಯನ್ನು ಶಲ್ಯ ಹೇಳ್ತಾನೆ ಹಂಸ ಮತ್ತು ಕಾಗೆ ಈ ಕಥಾ ಸೇವೆಯನ್ನು ನಡೆಸಿದವರು ರಮಾದೇವಿ ಮತ್ತು ಅವರ ಮೊಮ್ಮಕ್ಕಳು ಸ್ಮೃತಿ ವೈಷ್ಣವಿ ಅವರಿಗೆ ದೇವರ ಅನುಗ್ರಹ ಮಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು.